ಕಾಪು ತಾಲೂಕಿನ ಪಡುಬಿದ್ರಿಯ ಹೆದ್ದಾರಿ 66 ರ ಬಳಿ ಇರುವ ಸುಶೀಲಾ ಗಾಣಿಗ ಅವರ ಮಾಲೀಕತ್ವದ ಗಾಣಿಗ ಎಣ್ಣೆ ಮಿಲ್ಲಿಗೆ ಇಂದು ಬೆಳಗಿನ ಜಾವ ಬೆಂಕಿ ತಗೊಳಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ವತ್ತುಗಳು ಭಸ್ಮಗೊಂಡಿದೆ ಮುಂಜಾನೆ ಬೆಂಕಿ ಆಕಸ್ಮಿಕವಾಗಿ ಹತ್ತಿಕೊಂಡಿದ್ದು ಸ್ಥಳೀಯರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಸಹಕರಿಸಿದ್ದಾರೆ ಅಗ್ನಿಶಾಮಕ ದಳವು ಘಟನಾ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದೆ ಹೆಜಮಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪ್ರಾಣೇಶ್ ಹೆಜಮಾಡಿ ಅವರು ಘಟನೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ಘಟನಾ ಸ್ಥಳಕ್ಕೆ ಪಡುಬಿದ್ರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ तू देखना पूरा ಪಡುಬಿದ್ರಿ ಭಾಗದ ಈ ಗಣ್ಣಂಗಾರ ಬಳಿಯಲ್ಲಿ ಈ ಹೈವೇ ಬಳಿಯಲ್ಲಿ ಗಾಣಿಗ ಎಣ್ಣೆ ಮಿಲ್ ಎಲ್ಲರಿಗೂ ಚಿರಪರಿಚಿತ ಕೆಲವಾರು ವರ್ಷಗಳಿಂದ ಇಲ್ಲಿ ಎಣ್ಣೆಯನ್ನ ತೆಂಗಿನಕಾಯಿ ತಕೊಂಡು ಎಣ್ಣೆಯನ್ನ ಮಾಡುವಂತದ್ದು ಈ ಭಾಗದಲ್ಲಿ ಬೆಳಿಗ್ಗೆ ಸುಮಾರು ಒಂದು 6 ಗಂಟೆ ಹೊತ್ತಿಗೆ ಇಲ್ಲಿ ಈ ಕಡೆ ಬರುವಾಗ ಸ್ಥಳೀಯರೇ ಸೇರಿಕೊಂಡು ಬೆಂಕಿ ನಂದಿಸುವುದನ್ನು ನಾವು ಕಂಡೆ ಸರಿ ಸುಮಾರು ಒಂದು 5 ಗಂಟೆ ಬಿದ್ದಿರಬೇಕು ಸ್ಥಳೀಯರು ಅವರಿಗೆ ತಿಳಿಸಿದ ಮೇಲೆಗೆ ಬಂದಿದ್ದಾರೆ ಸ್ಥಳೀಯರು ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದ್ರು ಅದು ಫಲ ಆಗಲಿಲ್ಲ ನಂತರ ಅಗ್ನಿಶಾಮಕ ದಳದವರು ಬಂದು ಪ್ರಯತ್ನ ಪಟ್ಟು ಈಗ ಎಲ್ಲ ಬೆಂಕಿ ನಂದಿಸುವ ಪ್ರಯತ್ನದಲ್ಲಿ ಇದ್ದಾರೆ ಒಳಗಿನಿಂದ ತೆಂಗಿನಕಾಯಿ ರಾಶಿ ಇದೆ ಅಂತ ಬೆಂಕಿ ನಂದಿಸ್ತಾ ಇದ್ದಾರೆ ಜೊತೆಗೆ ಸುಮಾರು ಕಾಯಿ ಮತ್ತು ಕೊಬ್ಬರಿ ನಷ್ಟ ಆಗಿದೆ ಅಂತ ಜೊತೆಗೆ ಅದಕ್ಕಿಂತಲೂ ಹೆಚ್ಚಾಗಿ ನೋಡಿದಾಗ ಈ ಬಿಲ್ಡಿಂಗ್ ತುಂಬಾ ಈ ಕಟ್ಟಡಕ್ಕೆ ತುಂಬಾ ತೊಂದರೆ ಆಗಿದೆ ತುಂಬಾ ನಷ್ಟವಾಗಿದೆ ಇದನ್ನ ಪರಿಗಣಿಸಿ ಇದಕ್ಕೆ ಸಂಬಂಧಿಸಿದಂತೆ ಇಲಾಖೆ ಇರಬಹುದು ಬೇರೆ ಬೇರೆ ಸಂಬಂಧಿಸಿದವರು ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಪರಿಹಾರವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಕಳೆಕಳೆ ವಿನಂತಿ ಮಾಡಿದೆ